ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ನ್ಯೂ ವರ್ಲ್ಡ್ ಇವತ್ತು ನಾನು ಹಿರಿಯರಿಗಾಗಿ ಅಂದರೆ ಶಿಕ್ಷಕರಿಗೆ ಮತ್ತು ಅತಿಥಿಗಳಿಗಾಗಿ ಮಕ್ಕಳಿನ ಆಚರಣೆಗೋಸ್ಕರ ಒಂದು ಚಿಕ್ಕ ಭಾಷಣನ ರೆಡಿ ಮಾಡಿದ್ದೀನಿ ಈ ಭಾಷಣ ನಿಮಗೆ ಯೂಸ್ಫುಲ್ ಅನಿಸಿದರೆ ನೀವೇನು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಇಷ್ಟ ಆದರೆ ಒಂದು ಲೈಕ್ ಕೊಟ್ಟು ಬೇರೆಯವರಿಗೂ ಶೇರ್ ಮಾಡಿ ಓಕೆ ಇವಾಗ ಭಾಷಣನ ಸ್ಟಾರ್ಟ್ ಮಾಡೋಣ ಎಲ್ಲರಿಗೂ ನಮಸ್ಕಾರ ನಾವು ಪ್ರತಿ ವರ್ಷ ನವೆಂಬರ್ ಹದಿನಾಲ್ಕರಂದು ಮಕ್ಕಳ ದಿನಾಚರಣೆಯನ್ನು ಆಚರಿಸುತ್ತೇವೆ ತಮಗೆಲ್ಲರಿಗೂ ತಿಳಿದಿರುವಂತೆ ಈ ದಿನದ ಇನ್ನೊಂದು ವಿಶೇಷ ಅಂದರೆ ಇಂದು ಭಾರತದ ಪ್ರಥಮ ಪ್ರಧಾನಿ ಜವಾಹರ್ಲಾಲ್ ನೆಹರು ಅವರ ಜನ್ಮದಿನ ಚಾಚಾ ನೆಹರು ಎಂದೇ ಖ್ಯಾತರಾಗಿದ್ದ ನೆಹರು ಅವರು ನವೆಂಬರ್ ಹದಿನಾಲ್ಕು ಸಾವಿರದ ಎಂಟುನೂರ ಎಂಬತ್ತ ಒಂಬತ್ತರಂದು ಅಲಹಾಬಾದಿನಲ್ಲಿ ಜನಿಸಿರ್ತಾರೆ ಇನ್ನು ನವೆಂಬರ್ ಹದಿನಾಲ್ಕರಂದೇ ಮಕ್ಕಳ ದಿನಾಚರಣೆಯನ್ನು ಆಚರಿಸಲು ಕಾರಣ ಏನೆಂದ್ರೆ ನೆಹರು ಅವರಿಗೆ ಮಕ್ಕಳ ಮೇಲಿನ ಅಪಾರವಾದ ಪ್ರೀತಿ ನಮ್ಮ ದೇಶದಲ್ಲಿ ಮೊದಲು ನವೆಂಬರ್ ಇಪ್ಪತ್ತರಂದು ಮಕ್ಕಳ ದಿನಾಚರಣೆಯನ್ನು ಆಚರಣೆ ಮಾಡುತ್ತಿದ್ದರು ಏಕೆಂದ್ರೆ ವಿಶ್ವಸಂಸ್ಥೆಯು ಈ ದಿನವನ್ನು ಸಾರ್ವತ್ರಿಕ ಮಕ್ಕಳ ದಿನಾಚರಣೆಯನ್ನು ಘೋಷಣೆ ಮಾಡಿತ್ತು ಆದರೆ ನೆಹರು ಅವರ ಮರಣದ ನಂತರ ಅವರ ಸವಿ ನೆನಪಿಗಾಗಿ ಅವರ ಜನ್ಮದಿನವನ್ನು ಮಕ್ಕಳ ದಿನಾಚರಣೆಯನ್ನಾಗಿ ಆಚರಿಸುವ ಮೂಲಕ ಮಕ್ಕಳ ಹಕ್ಕುಗಳು ಆರೈಕೆ ಮತ್ತು ಶಿಕ್ಷಣದ ಬಗ್ಗೆ ಜಾಗೃತಿ ಮಾಡಲಾಯಿತು ನೆಹರು ಅವರು ಮಕ್ಕಳನ್ನು ಮಕ್ಕಳು ಉದ್ಯಾನವನದ ಮಗುಗಳಂತೆ ಅವರನ್ನು ನಾವು ಎಚ್ಚರಿಕೆಯಿಂದ ಮತ್ತು ಪ್ರೀತಿಯಿಂದ ಪೋಷಿಸಬೇಕು ಏಕೆಂದರೆ ಮಕ್ಕಳೇ ಈ ದೇಶದ ಭವಿಷ್ಯ ಹಾಗಾಗಿ ಅವರಿಗೆ ಸರಿಯಾದ ಶಿಕ್ಷಣವನ್ನು ಕೊಡಿಸಬೇಕು ಇವರಿಂದ ಮಾತ್ರ ಸಮಾಜದ ಉತ್ತಮ ಸುವ್ಯವಸ್ಥೆಯನ್ನು ನಿರ್ಮಿಸಲು ಸಾಧ್ಯ ಎಂದು ಯಾವಾಗಲೂ ನುಡಿಯುತ್ತಿದ್ದರು ಹಾಗಾಗಿ ನಾವೆಲ್ಲರೂ ಮಕ್ಕಳಿಗೆ ನಾಟಕ ಪಾಠ ಆಟೋಟ ಹಾಗೂ ಇನ್ನಿತರ ಕಾರ್ಯಕ್ರಮಗಳ ಮೂಲಕ ಒಳ್ಳೆಯ ಶಿಕ್ಷಣ ಮತ್ತು ಮಾರ್ಗದರ್ಶನ ನೀಡಿ ಅವರನ್ನು ಉತ್ತಮ ನಾಳೆಯೊಂದಿಗೆ ಬೆಳೆಯಲು ಬಾಲ್ಯದ ಮಹತ್ವವನ್ನು ತಿಳಿಸೋಣ ಹಾಗೆಯೇ ನಮ್ಮ ಪ್ರೀತಿಯ ಮಕ್ಕಳು ಕೂಡ ಇವೆಲ್ಲದರ ಸದುಪಯೋಗವನ್ನು ಪಡೆದುಕೊಂಡು ನಿಮ್ಮ ಉತ್ತಮ ನಾಳೆಯನ್ನು ಮತ್ತು ರಾಷ್ಟ್ರದ ಉತ್ತಮ ಭವಿಷ್ಯಕ್ಕಾಗಿ ಇಂದಿನಿಂದಲೇ ತಯಾರಾಗಿರಿ ಧನ್ಯವಾದಗಳು